ಬಾಗಲಕೋಟೆ ಜಿಲ್ಲೆ ರವಕೊಯ್ ವನಹಟ್ಟಿ ತಾಲೂಕಿನಲ್ಲಿ ಇಂದು ಕರವೇ ಅವರಿಂದ ಪಾದರಕ್ಷೆ ಪಾಲಿಶ್ ಮಾಡುವ ಪ್ರತಿಭಟನೆಯನ್ನ ನಡೆಸಿದ್ರು. 2014-15 ಬಾಗಲಕೋಟೆ ಜಿಲ್ಲೆಗೆ ಘೋಷಣೆಯಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುದಾನ ಒದಗಿಸುವಂತೆ ಮತ್ತು ಜನಪರ ಹೋರಾಟವನ್ನ ವ್ಯಂಗ್ಯ ಮಾಡುವ ಶಾಸಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಪ್ರತಿಭಟನೆಯಲ್ಲಿ ಕೆಲಸ ಮಾಡಿ ಇಲ್ಲ ರಾಜೀನಾಮೆ ನೀಡಿ ಎಂದು ಘೋಷಣೆಯನ್ನ ಕೂಗುತ್ತಾ ಪಾದರಕ್ಷೆ ಪಾಲಿಶ್ ಮಾಡುತ್ತಾ ಪ್ರತಿಭಟನೆಯನ್ನ ಮುನ್ನಡೆಸಿದ್ರು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಸಾರ್ವಜನಿಕರ ಅಭಿವೃದ್ಧಿ ಪರವೋ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಪರವೋ ಎಂದು ಪ್ರಶ್ನಿಸಿದ್ರು. ಯಾದಗಿರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುದಾನ ಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕೆ ತಾರತಮ್ಯ ಎಂದು ಪ್ರಶ್ನಿಸಿದ್ರು. ಶಾಸಕರು ಪಕ್ಷದಿಂದಲೂ ಅಥವಾ ಶಾಸಕರಿಂದ ಪಕ್ಷವೋ, ಬಾಗಲಕೋಟೆಯ ಶಾಸಕರು ಇಡೀ ಕ್ಷೇತ್ರದ ಮೇಲೆ ಸರ್ವಾಧಿಕಾರಿಯನ್ನ ಹೇರುತ್ತಿರುವುದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಕಂಡು ಬಂದಿಲ್ಲವೇ ಎಂದು ಪ್ರಶ್ನಿಸಿದ್ರು.